ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ, ಹೊಸ ವಿಡಿಯೋಸ್ಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಹಸಿ ಕೆಂಪು ಮೆಣಸಿನಕಾಯಿಂದ ಫ್ರೆಂಡ್ಸ್ ನಾವು ಚಟ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಚಟ್ನಿ ಟೇಸ್ಟು, ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ಓಕೆ, ಇದು ಮಾಡೋದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ಮೊದಲನೇದಾಗಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು 15-20 ನೋಡಿ ಈ ರೀತಿಯಾಗಿರೋ ಕೆಂಪು ಮೆಣಸಿನಕಾಯಿ ತೊಗೊಂಡಿದ್ದೀನಿ. ಸೊ ಹಸಿಯಾಗಿದೆ ಇದು. ಅದಾದ ನಂತರ 1.5 ಟೇಬಲ್ ಸ್ಪೂನಷ್ಟು ಹುಣಸೆ ಹಣ್ಣು ತೊಗೊಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ, ಒಂದು ಚಿಟಿಕೆಯಷ್ಟು ಹಿಂಗ್ ತೊಗೊಂಡಿದ್ದೀನಿ ಇಲ್ಲಿ ನಾನು. ನಂತರ ಫ್ರೆಂಡ್ಸ್, ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದ್ಬಿಟ್ಟಿಟ್ಕೊಳ್ಳಿ. ಅದಾದ ನಂತರ 1 ಟೇಬಲ್ಸ್ಪೂನಷ್ಟು ಜೀರಿಗೆ. ನಂತರ ಫ್ರೆಂಡ್ಸ್, 1 ಟೇಬಲ್ಸ್ಪೂನಷ್ಟು ಬೆಲ್ಲ ತೊಗೊಳ್ಳಿ, ಒಂದು ಸ್ವಲ್ಪ ಸಾಸಿವೆ. ಅದಾದ ನಂತರ ಫ್ರೆಂಡ್ಸ್, ಇಲ್ಲಿ ನಾನು 1.5 ಟೇಬಲ್ಸ್ಪೂನಷ್ಟು ಧನಿಯಾ ಬೀಜ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನ ಮಾಡೋದಕ್ಕೆ ಎಣ್ಣೆ. ಓಕೆ ಫ್ರೆಂಡ್ಸ್, ಇವಾಗ ಇದನ್ನ ಮಾಡೋ ವಿಧಾನ ನೋಡೋಣ. ಮೊದಲನೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಕೆಬ್ಬಣದ ಹಂಚಿ ಇಟ್ಕೊಳ್ಳಿ ಫ್ರೆಂಡ್ಸ್. ಅದು ಬಿಸಿಯಾದ ನಂತರ ಅದಕ್ಕೆ ಇವಾಗ ಈ ಕೆಂಪು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಹುರ್ಕೊಳ್ಳೋಣ. ಒಂದು ಸ್ವಲ್ಪ ಇದನ್ನ ಹುರಿಬೇಕು. ಸೊ ಹುರಿದ್ರೆ ಚಟ್ನಿ ಚೆನ್ನಾಗಾಗುತ್ತೆ, ಮತ್ತೆ ತುಂಬ ದಿನ ತಾಳ್ಕೆ ಕೂಡ ಬರುತ್ತೆ ಚಟ್ನಿ ನೋಡಿ. ಇವಾಗ ಒಂದು ಸ್ವಲ್ಪ ಇದು ರೋಸ್ಟ್ ಆದ ನಂತರ ಇದಕ್ಕೆ ಇವಾಗ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹುರ್ಕೊಳ್ಳಿ. ಓಕೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇಲ್ಲಿ ನಾನು. ಇದನ್ನ ಇವಾಗ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡೋಣ. ನಂತರ ಇವಾಗ ಇದೇ ಪಾತ್ರೆಗೇನೆ ಧನಿಯಾ ಬೀಜ ಹಾಕ್ಕೊಳ್ಳಿ. ಧನಿಯಾ ಬೀಜನೂ ಅಷ್ಟೇ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ. ಇವಾಗ ಈ ರೀತಿಯಾಗಿ ರೋಸ್ಟ್ ಮಾಡಿದ ನಂತರ ಇದನ್ನು ಕೂಡ ತೆಗೆದ್ಬಿಟ್ಟು ಒಂದು ಪ್ಲೇಟಿಗೆ ಹಾಕೊಂಡ್ಬಿಡಿ. ನಂತರ ಫ್ರೆಂಡ್ಸ್ ನೋಡಿ, ಇವಾಗ ಇದನ್ನು ತಣ್ಣಗಾಕ್ಬಿಟ್ಟಿದ್ದೀನಿ ಇಲ್ಲಿ ನಾನು. ಒಂದು ಸ್ವಲ್ಪ ಇದು ಕೋಲ್ಡ್ ಆದ ನಂತರ ಇವಾಗಿದು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕೆ ಇವಾಗ ಹುರಿದಂತಹ ಮೆಣಸಿನ್ಕಾಯಿ ಮತ್ತು ಧನಿಯಾ ಬೀಜ ಹಾಕ್ಕೊಳ್ಳೋಣ. ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಒಗ್ಗರಣೆ ಉಳಿಸ್ಬಿಟ್ಟು ಹಾಕ್ಕೊಳ್ಳಿ. ನಂತರ ಜೀರಿಗೆ, ಹುಣಸೆ ಹಣ್ಣು, ಬೆಲ್ಲ. ನಂತರ ಫ್ರೆಂಡ್ಸ್, ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊನೆಯದಾಗಿ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದಕ್ಕೆ ಫ್ರೆಂಡ್ಸ್ ನೀರೇನು ಸೇರಿಸಬಾರ್ದು. ಸೊ ಹಂಗೆ ರುಬ್ಕೊಳ್ಳೋಣ ಇದನ್ನ. ಓಕೆ, ಇವಾಗ ನೋಡಿ ಇಲ್ಲಿ ನಾನು ಗ್ರೈಂಡ್ ಮಾಡಿದ್ದೀನಿ. ನಿಮಗೆ ಅದು ಸಣ್ಣ ಆಗಲಿಲ್ಲ ಅಂತಂದರೆ 1 ಟೇಬಲ್ಸ್ಪೂನಷ್ಟು ನೀರು ಸೇರಿಸಿದ್ರೆ ಪರವಾಗಿಲ್ಲ, ನಡೆಯುತ್ತೆ. ಓಕೆ ಫ್ರೆಂಡ್ಸ್, ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ ನಾನು. ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ಇವಾಗ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಒಂದು 4-5 ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದಾದ ನಂತರ 1 ಚಿಟಿಕೆಯಷ್ಟು ಹಿಂಗೆ ಹಾಕ್ಕೊಳ್ಳಿ. ಕೊನೆಯದಾಗಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಇದು ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ರೆಡಿಶ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ಇವಾಗ ಬೆಳ್ಳುಳ್ಳಿ ರೆಡಿಶ್ ಆಗಿದೆ. ಇದಕ್ಕೆ ಇವಾಗ ಮೊದಲೇ ನಾವು ಮಾಡಿದಂತಹ ಚಟ್ನಿ ಹಾಕೊಂಡ್ಬಿಡೋಣ. ಈ ಚಟ್ನಿ ಹಾಕಿದ ನಂತರ ಫ್ರೆಂಡ್ಸ್, ಇದನ್ನ ಇವಾಗ ಒಂದು 1 ನಿಮಿಷದವರೆಗೂ ಒಂದು ಸ್ವಲ್ಪ ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಳ್ಳಿ. ಆ ನೀರಿನ ಅಂಶ ಏನಿರುತ್ತೆ ಎಲ್ಲ ಹೊರಟೋಗುತ್ತೆ. ಇದು ಫ್ರೆಂಡ್ಸ್, ಬಿಸಿ ಬಿಸಿ ಚಪಾತಿ ಜೊತೆಗೆ ಒಂದು ಸ್ವಲ್ಪ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ, ಮತ್ತು ಬಿಸಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಬಳಸಬಹುದು. ಇದು ನೀವು ಹೊರಗಡೆ ಸ್ಟೋರ್ ಮಾಡೋದಾದರೆ ಒಂದು ವಾರಾನ್ಗಟ್ಟಲೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಟೇಸ್ಟು ಏನು ಹಾಳಾಗಲ್ಲ, ಒಂದು 8-10 ದಿನ ಆರಾಮಾಗಿರ್ಬೋದು. ಮತ್ತು ಫ್ರಿಜ್ಜಲ್ಲಿ ಅಂತಂದರೆ 1 ಮಂತ್ವರೆಗೂ ಈಸಿಯಾಗಿ ಬಳಸಬಹುದು ಇದನ್ನು. ಇದಕ್ಕೆ ಹುಣಸೆ ಹಣ್ಣು ಕೂಡ ಹಾಕಿದ್ದೀವಿ ಫ್ರೆಂಡ್ಸ್, ಮತ್ತು ನಾವು ಬೆಲ್ಲ ಕೂಡ ಯೂಸ್ ಮಾಡಿದ್ದೀವಿ. ಸೊ ಅದರಿಂದ ಇದು ಚಟ್ನಿ ಏನು ಹಾಳಾಗಲ್ಲ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಕೆಂಪು ಮೆಣಸಿನ್ಕಾಯಿ ಚಟ್ನಿ ರೆಡಿಯಾಗಿ ಆಗಿದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ಈಸಿಯಾಗಿ ಕೆಂಪು ಮೆಣಸಿನ್ಕಾಯಿಂದ ಚಟ್ನಿ ಮಾಡೋದಂತ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.